ಸೌತ್ ಸಿನಿಮಾ ಇಂಡಸ್ಟ್ರಿಯ ಲೇಡಿ ಸ್ಟಾರ್ ನಯನತಾರ ತಮಿಳು ತೆಲುಗು ಕನ್ನಡ ಹಾಗೂ ಹಿಂದಿಯಲ್ಲೂ ಅಭಿನಯಿಸಿ ಸೈ ಅನ್ನಿಸಿಕೊಂಡಿದ್ದಾರೆ ಇದೀಗ ಬಾಲಿವುಡ್ಗೂ ಕಾಲಿಟ್ಟಿರುವ ನಯನತಾರಾಗೆ ಡಿಮ್ಯಾಂಡ್ ಹೆಚ್ಚಾಗಿದೆ ಹಲವು ನಟರು ಸೌತ್ ಲೇಡಿ ಸ್ಟಾರ್ ಜೊತೆ ನಟಿಸಲು ಬಯಸ್ತಾರೆ ಸ್ಟಾರ್ ನಟರ ಸಿನಿಮಾಗೆ ಮೊದಲ ಆಯ್ಕೆ ನಯನತಾರ ಆಗಿರ್ತಾರೆ ಹಾಗೆ ನಟರೊಬ್ಬರು ನಯನತಾರ ತನ್ನ ಸಿನಿಮಾದಲ್ಲಿ ನಟಿಸುವ ಆಸೆಯನ್ನು ಹೊಂದಿದ್ರು ಆದರೆ ನಯನತಾರ ಆಫರ್ ತಿರಸ್ಕರಿಸಿದ್ದಾರೆ ನನ್ನ ಸಿನಿಮಾದಲ್ಲಿ ನನಗೆ ಹೀರೋಯಿನ್ ಆಗಿ ನಟಿಸಿದ್ರೆ ಡಬಲ್ ಸಂಭಾವನೆ ನೀಡುವುದಾಗಿ ತಮಿಳು ನಟ ಸರವಣನ್ ಈ ಹಿಂದೆ ಆಫರ್ ನೀಡಿದ್ರು ಆದರೆ ನಟಿ ನಯನತಾರ ನೂರು ಕೋಟಿ ಕೊಟ್ಟರು ನಿಮ್ಮ ಜೊತೆ ನಟಿಸಲ್ಲ ಎಂದು ಮುಖಕ್ಕೆ ಹೊಡೆಯುವಂತೆ ಹೇಳಿದ್ದರಂತೆ ತಮಿಳು ನಟ ಸರವಣನ್ ಅಭಿನಯದ ಲೆಜೆಂಡ್ ಸಿನಿಮಾದಲ್ಲಿ ನಟಿಸಲು ನಯನತಾರ ಜೊತೆ ಮಾತುಕತೆ ನಡೆದಿತ್ತು ಆದರೆ ನಟಿ ಒಪ್ಪಲಿಲ್ಲ ನಯನತಾರ ಬದಲಿಗೆ ಬಾಲಿವುಡ್ ನಟಿ ಉರ್ವಶಿ ರೌಟೇಲಾ ಸರವಣನ್ಗೆ ನಾಯಕಿಯಾಗಿ ನಟಿಸಿದ್ರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಲೆಜೆಂಡ್ ಸಿನಿಮಾ ರಿಲೀಸ್ ಆಯಿತು ಸರ್ವಣನ್ ನಾಯಕನಾಗಿ ನಟಿಸಿದ ಈ ಸಿನಿಮಾ ಹಿಟ್ ಆಗಲಿಲ್ಲ ನಯನತಾರ ಈ ಸಿನಿಮಾ ನಟಿಯಾಗಬೇಕು ಅಂತ ಸರ್ವಣನ್ ನಾನಾ ಸರ್ಕಸ್ ಮಾಡಿದ್ರು ನಟಿ ಯಾವುದಕ್ಕೂ ಬಗ್ಗಲಿಲ್ಲ ಶಾರುಖ್ ಖಾನ್ ಚಿತ್ರ ಜವಾನ್ ಸೂಪರ್ ಡೂಪರ್ ಯಶಸ್ಸಿನ ನಂತರ ನಯನತಾರ ಮತ್ತೆ ತಮ್ಮ ಸಂಭಾವನೆ ಹೆಚ್ಚಿಸಿಕೊಂಡಿದ್ದಾರೆ ಜವಾನ್ ಚಿತ್ರದಲ್ಲಿ ನಯನತಾರ ಹತ್ತು ಕೋಟಿ ರೂಪಾಯಿ ಸಂಭಾವನೆಯನ್ನ ಪಡೆದಿದ್ರು ಮಣಿರತ್ನಂ ನಿರ್ದೇಶನದ ಕಮಲ್ ಹಾಸನ್ ಚಿತ್ರದಲ್ಲೂ ನಯನತಾರ ನಾಯಕಿಯಾಗಿ ಆಯ್ಕೆಯಾಗಿದ್ದಾರೆ ಈ ಚಿತ್ರಕ್ಕಾಗಿ ನಟಿ ಎರಡು ಕೋಟಿ ಸಂಭಾವನೆ ಹೆಚ್ಚಿಸಿದ್ದಾರೆ ಎನ್ನಲಾಗ್ತಿದೆ ಸಂಭಾವನೆ ವಿಚಾರದಲ್ಲಿ ಬಾಲಿವುಡ್ ತಾರೆಯರಾದ ದೀಪಿಕಾ ಪಡ್ಕೋಣೆ ಮತ್ತು ಆಲಿಯಾ ಭಟ್ಸ್ ನೈನ್ಸ್ಗಿಂತ ಮುಂದೆ ಇದ್ದಾರೆ ದೀಪಿಕಾ ಪಡ್ಕೋಣೆ ಮತ್ತು ಆಲಿಯಾ ಭಟ್ಸ್ ಸಂಭಾವನೆ ಹದಿನೈದರಿಂದ ಮೂವತ್ತು ಕೋಟಿ ರೂಪಾಯಿ ಪಡೆಯುತ್ತಾರೆ ಮತ್ತೆ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಸಿರಿ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ